ಫ್ರೆಂಡ್ಸ್ ಹಾಯ್, ಇವತ್ತಿನ ವ್ಲಾಗಲ್ಲಿ ನಾನು ಸುವರ್ಣ ಸೂಪರ್ ಸ್ಟಾರ್. ಇವಾಗ ಅಲ್ಲುಸ್ತಿದ್ದಾಳೆ ನನ್ನ ಮಗಳು, ಯಾರು ಟೆನ್ಷನ್ ಮಾಡ್ಕೋಬೇಡಿ, ಏನಪ್ಪ ಇಷ್ಟೊತ್ತಲ್ಲಿ ಅಲ್ಲುಸ್ತಿದ್ದಾಳೆ ಅಂತ. ಅವಳು ಜ್ಞಾನ ಬಂದಂಗೆ ಅವಳು ಅಲ್ಲುಸ್ತಾಳೆ. ಸೊ ಇವತ್ತು ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದು ಹೇಗೆ, ಅಪ್ಲಿಕೇಶನ್ ಹಾಕಿದ್ದು ಹೇಗೆ, ನನಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಯಾಕೆ ಅನ್ನಿಸ್ತು, ಇದೆಲ್ಲನೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಡೈಲಿ ಎಪಿಸೋಡ್ನ ನೋಡ್ತಾ ಇದ್ದೆ. ಸೊ ಇವಾಗಲೂ ಕೂಡ ನಾನು ನೋಡ್ತಾನೆ ಇದ್ದೀನಿ ಎಪಿಸೋಡ್ನ. ನಂಗೆ ಏನೋ ಒಂಥರ ಆ ಎಪಿಸೋಡ್ ನೋಡೋಕೆ ತುಂಬಾ ಖುಷಿಯಾಗುತ್ತೆ, ಆ ಶೋ ನೋಡೋದಕ್ಕೆ. ಆವಾಗ ಕೆಲವೊಂದು ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ನಾನು ಹೋಗ್ಬೋದು ಅಂತೇಳಿ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ದಿನ ಅನ್ನಿಸ್ತು ನುಡಿಗನ್ನಡ ಎಪಿಸೋಡ್ ನೋಡಬೇಕಾದ್ರೆ ಅಂತೂ ನನಗೆ ಭಯನೇ ಆಗಿಬಿಡ್ತಾ ಇತ್ತು, ತುಂಬಾ ಭಯ ಆಗ್ಬಿಡ್ತಿತ್ತು. ಏನು ಟಾಪಿಕ್ ಕೊಡ್ತಾರೇನೋ, ಒಂದು ನಿಮಿಷ ನಾನು ಮಾತಾಡಬೇಕು, ಅದು ಒಂದೇ ಒಂದು ಕನ್ನಡ ಪದನ, ಒಂದೇ ಒಂದು ಸಾರಿ ಇಂಗ್ಲೀಷ್ ಪದನ ಯೂಸ್ ಮಾಡಬಾರ್ದಾಗಿತ್ತು. ಈ ಥರ ನೋಡಿ, ನಾನು ನಿಮ್ಮ ಹತ್ರ ವ್ಲಾಗ್ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಇಂಗ್ಲೀಷ್ ಪದ ಬಂದ್ಬಿಡ್ತಾ ಇದೆ. ಒಂದು ನಿಮಿಷ ನಾನು ಭಯದಿಂದ ಮಾತಾಡ್ತೀನಿ ಅಂದರೂ ಕೂಡ ಮಾತಾಡೋಕ್ಕಾಗಲ್ಲ. ಸುಮ್ಮನೆ ಇರಮ್ಮ, ಸುಮ್ಮನೆ ಇರ. ಆಮೇಲೆ ಅದೊಂದು ಭಯ ಆಯಿತು. ಸುಮ್ಮನಿರು, ಮಮ್ಮಿ ಮಾತಾಡ್ತಾ ಇದ್ದೀನಲ್ವಾ. ಹಾಂ ಸರಿ, ಓಕೆ ಓಕೆ, ಡನ್. ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ದಿರಾ, ಅಪ್ಲಿಕೇಶನ್ ಹಾಕ್ದಿರನೇ ಇದ್ದೆ. ಆಮೇಲೆ ಏನು ಅನ್ನಿಸ್ತಾ ಇತ್ತು, ಸರಿ ಹಾಕೋದು ಹಾಕೋಣ ನೋಡೋಣ, ನಾನು ಸೆಲೆಕ್ಟ್ ಆಗ್ತೀನಂತ ಯಾವ ಗ್ಯಾರಂಟಿ? ನಾನು ಮಾತಾಡ್ಬೇಕಮ್ಮ. ಹಾಂ ನೋಡ್ತಾ ಇದ್ದಾರೆ, ಸುಮ್ಮನೆ ಕುತ್ಕೊಂಡು ತೋರಿಸು. ಹಾಂ ನನಗೆ ಎಷ್ಟು ಹೇಳಿದ್ರು ಅವ್ಳು ಕೇಳ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡು ತೋರಿಸು, ಮಾತಾಡಬೇಡ, ತೋರಿಸು ಅಷ್ಟೇ. ಸೊ ಆಮೇಲೆ ಏನು ಮಾಡೋದು ಅನ್ನೋಷ್ಟು ಭಯ ಆಯಿತು. ಸರಿ ಸೆಲೆಕ್ಟ್ ಆಗ್ತೀನಿ ಇಲ್ವಾ ಸೆಕೆಂಡ್? ಸೊ ಸೆಲೆಕ್ಟ್ ಆಗ್ತೀನ ಇಲ್ವಾ, ಪರವಾಗಿಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನ ಹಾಕಿದ್ದೆ. ಇವಳು ನನ್ನ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ, ತುಂಬ ಕಷ್ಟ ಕೊಡ್ತಾ ಇದ್ದಾಳೆ. ಸುಮ್ಮನೆ ಕುತ್ಕೊಂಡು ಅಲ್ಲಿ ನೋಡು, ನೀನು ಬರ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಸರಿ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದೆ. ಆಕೆ 4 ತಿಂಗಳಿಗೆ ನನಗೆ ಅವಕಾಶ ಸಿಕ್ಕಿದ್ದು. ಸೊ ಒಂದ್ಸತಿ ಕಾಲ್ ಮಾಡಿದ್ರು ನೈಟ್, ಅವರು ತುಂಬ ಸತಿ ಟ್ರೈ ಮಾಡಿದ್ದಾರೆ ನನಗೆ. ನಾನು ಮನೇಲಿ ಚಾರ್ಜರ್ಗೆ ಹಾಕ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದೆ. ಸೊ ಬಂದಿಂದ ನಾನು ಒಂದು ಅನೋನ್ ನಂಬರ್ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮತ್ತೆ ರಾತ್ರಿ ಕೂಡ ಅವರು ಕಾಲ್ ಮಾಡಿದ್ರು, ಒಂದು 8:30-9 o'clock ಆಗಿತ್ತು, ಅವಾಗ ಕಾಲ್ ಮಾಡಿದ್ರು. ಸೊ ಹೇಳಿದ್ರು ಅವರು, ನಾನು ಮಾರ್ನಿಂಗಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಆಶಾ, ನೀವು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಇಲ್ಲ, ಈ ಥರ ಆಗಿದೆ, ಹೊರಗಡೆ ಹೋಗಿದ್ದೆ ಅಂತ ಹೇಳಿದೆ. ಆಮೇಲೆ ಕೇಳಿದೆ, ಸರ್ ನೀವು ಯಾರು ಅಂತ ಕೇಳಿದೆ. ಅವರು ಅವಾಗ ಹೇಳಿದ್ರು, ನಾವು ಮೂಗೂರು ಗಿರೀಶ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಸೊ ನಾವು ಸುವರ್ಣ ಸೂಪರ್ ಸ್ಟಾರಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ತಕ್ಷಣವೇ ಫುಲ್ ಖುಷಿ ಆಗಿಬಿಡ್ತು, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಕಾಲ್ ಮಾಡಿ ಒಂದು ವಾರ ಆದಮೇಲೆ ನಮ್ಮದು ಎಪಿಸೋಡ್ ಇತ್ತು, ತುಂಬಾ ಖುಷಿ ಆಯಿತು. ಅಲ್ಲಿ ಹೋದಾಗಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಶಾಲಿನಿ ಮೇಡಮ್ ಆಗಲಿ, ಅಲ್ಲಿರುವಂಥ ಟೆಕ್ನಿಷಿಯನ್ಸ್, ಅವರು ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರಲ್ವ, ಆ ಸರ್ ಕೂಡ ಅಷ್ಟೇ. ಹೋಗಿದ ತಕ್ಷಣ ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಸೊ ಫಸ್ಟ್ ಶೋ ಇದ್ದಿದ್ದು ನಮ್ಮದೇ, ನಮ್ಮನ್ನು 6 ಗಂಟೆಗೆ ಅಲ್ಲಿರಬೇಕು ಅಂತ ಹೇಳಿದರು ಅವರು. ಸೊ ನಾವು 5:00 ಮನೆ ಬಿಟ್ಟಿವಿ, ನಮ್ಮ ಮನೆಯಿಂದ ಅಲ್ಲಿಗೆ 30 minutes ಅಷ್ಟೇ. ಸೊ ನಮ್ಮ ಹಸ್ಬೆಂಡ್ ಹೇಳಿದ್ರು 30 minutesಲ್ಲಿ ನಾವು ಹೋಗ್ಬೋದು ಅಂಥೇಳಿ. ಸರಿ ಅಂತ ಹೇಳ್ಬಿಟ್ಟು 6 ಗಂಟೆಗೆ ಮನೆ ಬಿಟ್ಟು ಹೋದ್ವಿ. ಅಲ್ಲಿ 6 ಗಂಟೆಗೆ ಇನ್ನೊಂದು ನಿಮಿಷ ಇತ್ತು, ನಾವು ಕರೆಕ್ಟಾಗಿ ರೀಚ್ ಆದ್ವಿ. ನಮಗಿಂತ ಮುಂಚೆನೇ ಇನ್ನೊಬ್ಬರು ಕಂಟೆಸ್ಟೆಂಟ್ ಬಂದುಬಿಟ್ಟಿದ್ರು ನಮ್ಮ ಜೊತೆ ಆಡುವಂಥವ್ರು. ಹೋಗಿದ ತಕ್ಷಣವೇ ಡೈರೆಕ್ಟ್ ಮೇಕಪ್ ಸ್ಟಾರ್ಟ್ ಆಗೋಯಿತು. ಮೇಕಪ್ ಆದಮೇಲೆ ಸ್ಯಾರಿ ಟೈಪ್ ಅದೆಲ್ಲ ಆದಮೇಲೆ ಸೊ ಟಿಫನ್ಗೆ ಬಂದ್ವಿ. ಟಿಫನ್ ಕೂಡ ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು, ನಾವು ಎಷ್ಟಾದ್ರು ತಿನ್ಬೋದಿತ್ತು. ಆ ಥರ ಮನೇಲಿ ಹೇಗೆ ನಾವು ತಿಂತೀವೋ ಅದೇ ಥರ ನಮಗೆ ಬೇಕಾದಂಗೆ ಹಾಕ್ಸ್ಕೊಂಡು ತಿನ್ಬೋದಿತ್ತು. ಅದರಲ್ಲಿ ಯಾವುದೇ ಮುಜುಗರ ಇಲ್ಲ, ತುಂಬ ಭಯ ಇತ್ತು ನನಗೆ ಯಾವ ಥರ ಇರುತ್ತೋ ಏನೋ ಅಂತೇಳಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ. ಮತ್ತು ರಿಹರ್ಸಲ್ ಟೈಮಲ್ಲೂ ಅಷ್ಟೇ, ನಾವೆಲ್ಲ ರೆಡಿಯಾಗಾದಮೇಲೆ ಸ್ಟೇಜ್ ಮೇಲೆ ಸ್ಟೇಜ್ ರಿಹರ್ಸಲ್ ಮಾಡಿಸ್ತಾರೆ. ಅದಕ್ಕಿಂತ ಮುಂಚೆನೇ ಏನಿಲ್ಲ, ನಾವು ಹೇಗೆ ಬರಬೇಕು, ಹೇಗೆ ಹೋಗಬೇಕು, ಹೇಗೆ ಕೂತ್ಕೋಬೇಕು, ಪ್ರತಿಯೊಂದನ್ನು ಕೂಡ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ರಿಹರ್ಸಲ್ ಮಾಡಿಸ್ಬೇಕಾದ್ರೂ ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿಯಾಗಿರಿ, ಕೂಲಾಗಿರಿ, ಭಯ ಪಡಬೇಡಿ, ನಿಮ್ಮ ಇವತ್ತಿನ ದಿನ ನಾವು ನೀವು ಮರೆಯೋ ಆಗಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ನೀವು ಮನೇಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರೋ ಆ ಥರ ಟೈಮ್ ಸ್ಪೆಂಡ್ ಮಾಡಿ ಅಂತೆಲ್ಲ. ಸೊ ನೀವು ಕೂಡ ಸುವರ್ಣ ಸೂಪರ್ ಸ್ಟಾರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೊಳ್ಳೋದು, ಏನು ಎತ್ತ ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಆ ರೀತಿಯಾಗಿ ನಿಮ್ಮ ಅಪ್ಲಿಕೇಶನನ್ನು ಹಾಕಿದ್ಮೇಲೆ ನೀವು ಕೂಡ ಅವರು ಯಾವಾಗ ಸೆಲೆಕ್ಟ್ ಮಾಡ್ತಾರಂತ ಗೊತ್ತಿಲ್ಲ, ಅಪ್ಲಿಕೇಶನ್ ಹಾಕಿ ನಿಮ್ಗೆ ಇಷ್ಟ ಇದೆ ಅಂತೇಳಿದ್ರೆ ಒಂದು ಅಪ್ಲಿಕೇಶನ್ ಹಾಕಿಬಿಡಿ, ನಿಮ್ದ್ರಲ್ಲಿ ಏನೂ ಖರ್ಚಾಗೋದಿಲ್ಲ ಅಲ್ವಾ. ಸೊ ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಸಿಗುತ್ತೆ ಅನ್ನೋ ಹೋಪಲ್ಲಿ ಹಾಕಿ, ನಾನು ಕೂಡ ಸಿಗುತ್ತೆ ಅನ್ನೋ ಹೋಪಲ್ಲಿ ಹಾಕಿದೆ, ನನಗಂತೂ ಸಿಕ್ತು, ಖುಷಿ ಆಯಿತು. ಸೊ ನೀವು ಕೂಡ ಹಾಗೆ ಅಂದ್ಕೊಂಡು ಟ್ರೈ ಮಾಡಿ, ನಿಮಗೂ ಕೂಡ ಸಿಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ, ಸಿಕ್ಕಿದಾಗ ಕಮೆಂಟ್ ಮಾಡಿ,
ನಿಮ್ಮ ವಿಡಿಯೋ ನೋಡ್ಕೊಂಡು ನಾನು ಹಾಕಿದ್ದೆ, ನನಗೆ ಖುಷಿಯಾಯಿತು, ನಾನು ಸೆಲೆಕ್ಟ್ ಆಗಿದೆ ಅಂತ ನೀವು ಹೇಳಿದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಬನ್ನಿ ಮುಂದೆ ನೋಡ್ಕೊಂಡು ಬರೋಣ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೆಲ್ಫ್ ಇಂಟ್ರೊಡಕ್ಷನ್ದು ಒಂದು ವಿಡಿಯೋ ಮಾಡ್ಕೋಬೇಕು, 1 ನಿಮಿಷದ ವಿಡಿಯೋನ ನೀವು ಮಾಡ್ಕೋಬೇಕಾಗುತ್ತೆ. ಆ ವಿಡಿಯೋದಲ್ಲಿ ನೀವು ಸೆಲ್ಫಿ ಥರ ಇಟ್ಕೊಳ್ತೀವಲ್ಲ ಮೊಬೈಲ್ನ, ಸೊ ಆ ರೀತಿಯಾಗಿ ಇಟ್ಕೊಂಡು ವಿಡಿಯೋ ಮಾಡಬೇಕಾಗುತ್ತೆ ನೀವು. ಸೊ ಆ ವಿಡಿಯೋದಲ್ಲಿ ನಿಮ್ಮ ಹೆಸರು, ನೀವಿರುವಂಥ ಸ್ಥಳ, ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್, ನೀವೇನು ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ನೀವು 1 ನಿಮಿಷದಲ್ಲಿ ಹೇಳಬೇಕಾಗತ್ತೆ. ಸೊ ಆ ವಿಡಿಯೋನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಗೂಗಲ್ಗೆ ಹೋಗಿದ ತಕ್ಷಣ ಸುವರ್ಣ ಸ್ಟಾರ್ ಟಿವಿ .com ನೋಡ್ತಾ ಇರ್ಬೋದು ನೀವು. ಸೊ ಈ ಅಪ್ಲಿಕೇಶನನ್ನು ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಒಂದು ಆಗುತ್ತೆ. ಸೊ ಅದರಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಫಸ್ಟ್ ಒನ್ ಬಂದು ನಿಮ್ಮ ನೇಮ್, ಹಾಗೆ ಸೆಕೆಂಡ್ ಒನ್ ನಿಮ್ಮ ಏಜ್, ಹಾಗೆ ನಿಮ್ಮ ಅಡ್ರೆಸ್, ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ OTP ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ಆಲ್ಟರ್ನೇಟಿವ್ ನಂಬರ್ನ ನೀವು ಕೊಡಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ನಂಬರ್ ನಾಟ್ ರೀಚಬಲ್ ಆಗಿದ್ದರೆ ಮತ್ತೊಬ್ಬರಿಗೆ ಕರೆ ಮಾಡಿ ಅವ್ರು ಇನ್ಫಾರ್ಮ್ ಮಾಡುವುದಾಗಿ, ಅದಕ್ಕೋಸ್ಕರ ಆಲ್ಟರ್ನೇಟಿವ್ ನಂಬರ್ನ ನೀವು ಕೊಡಬೇಕಾಗತ್ತೆ. ಸೊ ಅದಾದ ನಂತರ ಇದು ಕ್ಯಾಪ್ಷನ್ ಅಂತ ಹೇಳಿ, ಅದೇನು ನೆಸೆಸಿಟಿ ಇಲ್ಲ, ನನಗೂ ಗೊತ್ತಿಲ್ಲ ಅದು. ನೆಕ್ಸ್ಟ್ ವೀಡಿಯೋನ ನೀವು ಡೈರೆಕ್ಟ್ ಸಬ್ಮಿಟ್ ಮಾಡ್ಬೋದು. ವೀಡಿಯೋ ಸಬ್ಮಿಟ್ಗೆ ನೀವು ವೀಡಿಯೋ ಸಬ್ಮಿಟ್ ಅಂತ ಆದರೆ ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಯಾವ ವೀಡಿಯೋ ಇಷ್ಟ ಆಗಿ, ನೀವು ಒಂದು 2 ನಿಮಿಷದ ವೀಡಿಯೋ ಮಾಡಿರಬೇಕಲ್ವ, ಸೊ ಆ 2 ನಿಮಿಷದ ವೀಡಿಯೋದಲ್ಲಿ ನಿಮ್ಮ ಇಂಟ್ರೊಡಕ್ಷನನ್ನು ನೀವು ಮಾಡಿರಬೇಕು. ಸೊ 1 ನಿಮಿಷದ ವೀಡಿಯೋ, ಸಾರಿ ಸ್ನೇಹಿತರೆ, ಸೊ ಆ ವೀಡಿಯೋದಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ವೀಡಿಯೋ ಇರಬೇಕು. ಅದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅವರು ಥ್ಯಾಂಕ್ ಯು ಫಾರ್ ಸುವರ್ಣ ಸೂಪರ್ ಸ್ಟಾರ್ ಅಂತ ಕೊಡ್ತಾರೆ. ಸೊ ಅದಾಗಿದ್ದಾಗ ಅದು ನಿಮಗೆ ಮೆಸೇಜ್ ಬಂದರೆ ನೀವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಬನ್ನಿ ನೋಡೋದಲ್ಲ ಸ್ನೇಹಿತರೆ, ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದಂತೇಳಿ ತುಂಬಾ ಸುಲಭ. ಸೊ ನೀವು ಓದಿಲ್ಲ ಅಂತ ಅಂದರೆ ಪಾಪಬಲ್ ಹೇಳಬೇಕಂದ್ರೆ ತುಂಬ ಓದಿಲ್ಲ ಕೆಲವೊಬ್ಬರು, ಈಗಿನ ಜನ್ರೇಷನಲ್ಲಿ ತುಂಬ ಜನ ಎಲ್ಲರೂ ಓದಿರೋರೇ ಇರೋದು, ಅಟ್ಲೀಸ್ಟ್ SSLC ಆದರೂ ಮಾಡ್ಕೊಂಡಿರ್ತಾರೆ. ಸೊ ಗೊತ್ತಿಲ್ಲದೆ ಅವರು ಈಗಾಗ ಓದಿಲ್ಲ ಅಂತೆಲ್ಲ ಏನಿಲ್ಲ, ಮನೇಲಿ ಮಕ್ಕಳಿರ್ತಾರೆ, ಹಸ್ಬೆಂಡ್ ಇರ್ತಾರೆ, ಅವ್ರನ್ನ ಕೇಳಿ ನೀವು ಮಾಡಿಸ್ಕೊಬೋದು, ನೀವು ಹೋಗ್ಬೋದು. ನೀವು ಓದಿಲ್ಲ, ನೀವು ಅಲ್ಲಿ ಭಾಗವಹಿಸೋ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ ಅನ್ನೋದೇ ಇಲ್ಲ. ಓದಿದರೂ ಹೋಗ್ಬೋದು, ಓದಿಲ್ಲ ಅಂದರೂ ಹೋಗ್ಬೋದು, ಇದಕ್ಕೆ ಏನೇ ರೀತಿಯ ಅವಕಾಶ ಇಲ್ಲ. ಮಹಿಳೆಯರಿಗೋಸ್ಕರ, ಮಹಿಳೆಯರಿಗಾಗಿ ಇರುವಂಥ ವೇದಿಕೆ. ಸೊ ಟ್ರೈ ಮಾಡಿ, ಬಾಯ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ. ಬಾಯ್ ಫ್ರೆಂಡ್ಸ್, ನಾನು ಬೇರೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.